ನಿಮ್ಮ ಅಂಗೈ ಮೇಲಿನ ರೇಖೆಗಳು ಸಂತಾನ ಫಲದ ಬಗ್ಗೆ ತಿಳಿಸುತ್ತಂತೆ. ಖಂಡಿತ ಇದು ನಿಜ. ಅಂಗೈ ಮೇಲಿನ ರೇಖೆಗಳು ಎಲ್ಲವನ್ನ ಹೇಳ್ಬಿಡುತ್ತೆ ಅಂತ ಅಂಗೈ ಶಾಸ್ತ್ರಜ್ಞರು ಹೇಳ್ತಾರೆ. ಅಂಗೈಲಿರುವ ರೇಖೆಗಳು ಭವಿಷ್ಯ, ವರ್ತಮಾನ, ವೃತ್ತಿ, ವೈವಾಹಿಕ ಬದುಕು, ಹೀಗೆ ಪ್ರತಿಯೊಂದನ್ನು ಹೇಳುತ್ತೆ. ಇಂತಹ ಸಮಯದಲ್ಲಿ ಸಂತಾನ ಭಾಗ್ಯದ ಬಗ್ಗೆ ಅಂಗೈ ಮೇಲಿನ ರೇಖೆಗಳು ಹೇಳುತ್ತವೆ. ನಿಮಗೆ ಸಂತಾನ ಭಾಗ್ಯ ಇದೆಯಾ ಇಲ್ವಾ, ಅಥವಾ ಎಷ್ಟು ಮಕ್ಕಳ ಭಾಗ್ಯ ಇದೆ, ಹೀಗೆ ಪ್ರತಿಯೊಂದನ್ನು ಹೇಳ್ತಾರೆ. ಗರ್ಭಧಾರಣೆ ಹಾಗೆ ಬಂಜೆತನದ ರೇಖೆಗಳು ನಮ್ಮ ಕೈಯಲ್ಲಿ ಇರೋದು ಗರ್ಭಧಾರಣೆ ಬಗ್ಗೆ ಹೇಳುತ್ತೆ. ಈ ಕೆಲವು ರೇಖೆಗಳು ನೀವು ಫಲವತ್ತತೆ ಇಲ್ಲದೆ ಇರುವ ವ್ಯಕ್ತಿಯ ಅಥವಾ ಗರ್ಭಧಾರಣೆಗೆ ಯಾವುದೇ ರೀತಿಯ ಸಮಸ್ಯೆ ಇದೆಯಾ ಅಂತ ಹೇಳ್ಬೋದು. ನಿಮ್ಮ ಹೃದಯಗೆರೆಯಲ್ಲಿ ಸ್ಥಿರವಲ್ಲದೆ ಇರುವ ಹಳದಿ ಉಗುರುಗಳಿಗೆ ಯಾವುದೇ ಶಾಖೆಗಳು ಇಲ್ಲದೆ ಇದ್ರೆ ಆಗ ಇದು ಬಂಜೆತನದ ಚಿಹ್ನೆ ಅಂತಾರೆ. ಅಂಗೈಯಲ್ಲಿರುವ ಕೆಲವೊಂದು ಚಿಹ್ನೆಗಳನ್ನ ಈಗ ತಿಳಿಸ್ಕೊಡ್ತೀನಿ ಕೇಳಿ. ಬುಧನ ಗೆರೆಯ ಶಾಖೆಯಿಂದ ಗೆರೆಗಳು ವಿಭಜಿಸಲ್ಪಟ್ಟಿದ್ರೆ ಆಗ ಇದನ್ನ ಗರ್ಭಧಾರಣೆಗೆ ಸಂಬಂಧಿಸಿದ ಚಿಹ್ನೆ ಅಂತಾರೆ. ಈ ರೀತಿಯ ಮಹಿಳೆಯರಿಗೆ ಗರ್ಭ ಧರಿಸಲು ತುಂಬಾ ಕಷ್ಟವಾಗತ್ತೆ. ಇನ್ನು ಆರೋಗ್ಯ ರೇಖೆ ತುಂಡಾಗಿದ್ರೆ ಇದನ್ನ ಕೂಡ ಲೈಂಗಿಕ ಅಸ್ಥಿರತೆಯ ಚಿಹ್ನೆ ಅಂತಾರೆ. ಇಂತಹ ವ್ಯಕ್ತಿಗಳು ಹಲವಾರು ರೀತಿಯ ಅನಾರೋಗ್ಯದಿಂದ ಬಳಲ್ತಾರೆ. ಆರೋಗ್ಯ ಗೆರೆಯಲ್ಲಿ ಹಲವಾರು ಗೆರೆಗಳು ಹಾದು ಹೋದ್ರೆ ಇದು ಬಂಜೆತನಕ್ಕೆ ಸಂಬಂಧಿಸಿದ ಸಮಸ್ಯೆಯ ಚಿಹ್ನೆ ಆಗಿರುತ್ತೆ. ಇನ್ನು ಶುಕ್ರನ ಪರ್ವತದ ಮೇಲೆ ನಿಮ್ಗೆ ಒಂದು ವೃತ್ತಾಕಾರದ ಗುರುತು ಕಾಣಿಸಿದ್ರೆ ಇದು ಕೂಡ ಗರ್ಭಧಾರಣೆಗೆ ಸಮಸ್ಯೆಯಾಗ್ತಿದೆ ಅಂತ ಒಂದು ಸೂಚನೆ ಕೂಡ ಇದೆ. ಶುಕ್ರನ ಪರ್ವತ ನಿಮ್ಮ ಅಂಗೈಯಲ್ಲಿ ಒತ್ತಲ್ಪಟ್ಟಿದ್ರೆ ಆಗ ಇದು ನಿಮ್ಗೆ ಗರ್ಭಧಾರಣೆಯಾಗಲು ತುಂಬಾ ಸಮಸ್ಯೆಯಾಗ್ತಿದೆ ಅನ್ನೋದ್ರ ಸೂಚನೆಯಾಗಿರುತ್ತೆ. ಇನ್ನು ಉಗುರುಗಳು ಹಳದಿಯಾಗಿದ್ರೆ ಹಾಗೆ ಇದು ಒಡೆದು ಹೋಗಿದ್ರೆ ಆಗ ಇದನ್ನ ಕೂಡ ಗರ್ಭಧಾರಣೆಗೆ ಸಂಬಂಧಿಸಿದ್ರೆ ದೊಡ್ಡ ಮಟ್ಟದ ಸಮಸ್ಯೆಯ ಚಿಹ್ನೆ ಅಂತ ಕೂಡ ಪರಿಗಣಿಸಲಾಗುತ್ತೆ. ಹೀಗೆ ನಿಮ್ಮ ಅಂಗೈ ಮೇಲಿರುವ ರೇಖೆಗಳನ್ನ ನೋಡಿ ಅದರ ಪ್ರಕಾರ ನಿಮ್ಮ ಸಂತಾನದ ಫಲದ ಬಗ್ಗೆ ತಿಳ್ಕೋಬಹುದು.